ಟು ಫಿಲ್ಮಿ ರಾಕ್ಸ್ ಇಂಡಿಯನ್ ಮೋಸ್ಟ್ ಅವೈಟೆಡ್ ಫಿಲ್ಮ್ ಆದ ಕಲ್ಕಿ ಇವತ್ತಿಗೆ ರಿಲೀಸ್ ಆಗಿ ಒಂದು ದಿವಸಗಳು ಕಳೆಯಿತು. ಅದೇ ರೀತಿ ನಿಮಗೆಲ್ಲರಿಗೂ ತಿಳಿದಿರುವಂತೆ ಈ ಫಿಲ್ಮ್ನ ಲೀಡರ್ನಲ್ಲಿ ಪ್ರಭಾಸ್ ಅವರು ಹಾಗೂ ಅಮಿತಾಭ್ ಬಚ್ಚನ್ ಹಾಗೂ ದೀಪಿಕಾ ಪಡುಕೋಣ್ ಹಾಗೂ ಕಮಲ್ ಹಾಸನ್ ಅವರಿದ್ದಾರೆ. ಹಾಗೆ ಬಿಡುಗಡೆದ ಒಂದನೇ ದಿವಸದ ಟೂ ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿಯನ್ನು ತಿಳಿದುಕೊಳ್ಳುವ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಪ್ರಭಾಸ್ ಅವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ನಾವು ಡೈಲಿ ಕಲ್ಕಿ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಹೌದು ಫ್ರೆಂಡ್ಸ್, ಈ ಫಿಲ್ಮ್ನ ಬಜೆಟ್ ಬಂದು 600 ಕೋಟಿ ಆಗಿದೆ. ಹಾಗೆ ಬಿಡುಗಡೆದ ಒಂದನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾದ್ರೆ ಟೂ ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಲ್ಲಿ 22 crore 50 lakh ಕಲೆಕ್ಷನ್ ಮಾಡ್ತಿದೆ. ಹಾಗೆ ತಮಿಳ್ನಾಡಲ್ಲಿ ಈ ಫಿಲ್ಮ್ 2 crore 50 lakh ಕಲೆಕ್ಷನ್ ಮಾಡ್ತಿದೆ. ಹಾಗೆ ಕರ್ನಾಟಕದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಬಿಡುಗಡೆದ ಒಂದನೇ ದಿವಸಕ್ಕೆ ಟೂ ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ 4 crore 7 lakh ಕಲೆಕ್ಷನ್ ಮಾಡ್ತಿದೆ. ಹಾಗೆ ಕೇರಳದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ 98 lakh ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ ನಾರ್ತ್ ಇಂಡಿಯನ್ ಅಂದರೆ ಹಿಂದಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾದರೆ ಟೂ ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ 4 crore 81 lakh ಕಲೆಕ್ಷನ್ ಮಾಡ್ತಿದೆ. ಹಾಗೆ ಕಲ್ಕಿ ಫಿಲ್ಮ್ನ ಆಲ್ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ ಬಿಡುಗಡೆದ ಒಂದನೇ ದಿವಸಕ್ಕೆ ಟೂ ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ 31 crore 50 lakh ಕಲೆಕ್ಷನ್ ಮಾಡ್ತಿದೆ. ಹಾಗೆ ಓವರ್ಸೀಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ 2 crore 50 lakh ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ 45 crore 30 lakh ಕಲೆಕ್ಷನ್ ಮಾಡುತ್ತಾ ಅದ್ಭುತವಾದ ಕಲೆಕ್ಷನನ್ನು ಮಾಡ್ತಿದೆ ಅಂತ ಹೇಳ್ಬೋದು ಕಲ್ಕಿ ಫಿಲ್ಮ್. ಈ ಕಲೆಕ್ಷನ್ ಇನ್ನೂ ಕೂಡ ಅದ್ಭುತವಾದ ಗ್ರೋತನ್ನು ನೋಡ ಸಿಗ್ಬೋದು ಅಂತ ಹೇಳ್ಬೋದು ಇವತ್ತು ಫುಲ್ ಡೇಗೆ. ಹಾಗೆ ನಿಮ್ಮ ಪ್ರಕಾರ ಇವತ್ತಿನ ಫುಲ್ ಡೇಗೆ ಕಲ್ಕಿ ಫಿಲ್ಮ್ ಹೇಗಿತ್ತು ಹಾಗೂ ನೀವೇನಾದರೂ ಈ ಫಿಲ್ಮ್ ನೋಡಿದ್ರೆ ಈ ಫಿಲ್ಮ್ ಹೇಗಿತ್ತಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಪ್ರಭಾಸ್ ಅವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ನಾವು ಡೈಲಿ ಕಲ್ಕಿ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಥ್ಯಾಂಕ್ ಯು.